ರಾಮಾಚಾರಿ, ಇಷ್ಟು ದಿವಸ ನೀನು ಈ ಮನೆ ಸಂಸ್ಕಾರನ ಕೈ ಎತ್ತಿ ಹಿಡಿದು ನಡೆಸ್ತಿದ್ದೆ ಅನ್ನೋ ಸಂತೋಷ ಇತ್ತು. ಆದರೆ ಇವತ್ತಿನ ದಿವಸ ನಿನ್ನ ತಂದೆ ನಾನು ಅಂತ ಹೇಳ್ಕೊಳ್ಳಕ್ಕೆ ಅದಕ್ಕೆ ಮೀರಿದ ಸಂತೋಷ ಆಗ್ತಾ ಇದೆ ಕಣಪ್ಪ. ಅಯ್ಯೋ ಅಪ್ಪ, ಇಂಥ ದೊಡ್ಡ ದೊಡ್ಡ ಮಾತುಗಳು ಬೇಡಪ್ಪ. ನೋಡಿ, ನಿಜವಾದ ಕಳ್ಳನ್ನ ನಾವು ಪತ್ತೆ ಮಾಡಿದ್ದು ಒಂದು ಕ್ಷುಲ್ಲಕ ವಿಷಯ ಅಷ್ಟೇ. ಆದರೆ ನಿಮ್ಮಂತ ಭಗವದ್ ಭಕ್ತನ ನಾವು ಕಾಪಾಡದೇ ಇದ್ದಿದ್ರೆ ಅವಮಾನ ಆಗ್ತಿದ್ದು ನನಗೂ ಅಲ್ಲ ನಿಮಗೂ ಅಲ್ಲಪ್ಪ, ಆ ಪರಮಾತ್ಮನಿಗೆ. ರಾಮಾಚಾರಿ, ನೀನೀ ಮನೆ ಮಗನಾಗಿ ನೀನು ಮಾಡಿದ ಕೆಲಸ ತುಂಬಾ ದೊಡ್ಡದಪ್ಪ. ಏನಜ್ಜಿ, ನೀವೆಲ್ಲ ನನ್ನ ಕುಟುಂಬ ಅಲ್ವಾ? ಮನೆಯ ತೊಲೆಗಂಬನೇ ತಲೆ ತಗ್ಸೋ ಸ್ಥಿತಿ ಬಂದ್ರೆ ನಾನು ಸುಮ್ಮನಿರೋದಕ್ಕಾಗತ್ತಾ? ಅಪ್ಪನ ಆಶೀರ್ವಾದದಿಂದ ನಾವೆಲ್ಲ, ಅಂಥ ಆಶೀರ್ವಾದದ ಕೈಗೆ ಕೋಳ ಬೀಳುತ್ತೆ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರೋದಕ್ಕಾಗತ್ತ ಅಜ್ಜಿ? ನಾನು ಈ ಮನೆ ಸದಸ್ಯ ಅಂತ ಹೇಳ್ಕೊಳಕ್ಕಾಗತ್ತ ಅಜ್ಜಿ? ಇದು ನನ್ನ ಕುಟುಂಬ. ವಿದ್ಯೆ, ಬುದ್ಧಿ, ನಿಯತ್ತು, ಸಂಸ್ಕಾರ ಇವೆಲ್ಲ ಕೊಟ್ಟರೋ ಈ ಮನೆಗೆ ಮಕ್ಕಳಾಗಿ ನಾವು ವಾಪಸ್ ಏನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಜ್ಜಿ. ಆದರೆ ಕೊಡೋ ಅವಕಾಶನ ಪರಮಾತ್ಮನೇ ನಮಗೆ ಕೊಟ್ಟಾಗ ಕೈ ಕಟ್ಕೊಂಡು ಸುಮ್ಮನೆ ಇರೋದಕ್ಕಾಗತ್ತಾ ಅಜ್ಜಿ? ಇದು ನನ್ನ ಕುಟುಂಬ. ಆದ್ರೂ ನೀನ್ ತುಂಬಾ ದೊಡ್ಡ ಹೋರಾಟ ಮಾಡ್ಬಿಟ್ಟೆ ರಾಮಾಚಾರಿ. ಅತ್ತಿಗೆಮ್ಮ, ಒಂದು ಮಗುವಿಗೆ ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ಆ ಮಗು ಬೆಳೀತಾ ಬೆಳೀತಾ ಸರಿ ತಪ್ಪುಗಳೆರಡು ಕಾಣ್ತವೆ. ಆದ್ರೆ ಎಲ್ಲರ ಹಿತಕ್ಕೆ ತುಲನಾತ್ಮಕವಾಗಿ ನಿರ್ಧಾರ ತಗೊಳ್ಳೋದೇ ಶ್ರೇಷ್ಠ ಅಲ್ವಾ? ಒಂದು ಹೋರಾಟಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಶಕ್ತಿ, ಅದನ್ನು ಕೊಟ್ಟರೆ ನೀವುಗಳೇ ಅಜ್ಜಿ. ಇದು ನನ್ನ ಕುಟುಂಬ. ರಾಮಾಚಾರಿ, ನೀ ತುಂಬಾ ಗ್ರೇಟ್ ಕಣೋ. ನಿನ್ನಂತ ಒಬ್ಬಗ ಪ್ರತಿ ಕುಟುಂಬದಲ್ಲೂ ಇದ್ರೆ ಆ ಕುಟುಂಬ ಸುಭಿಕ್ಷವಾಗಿರುತ್ತೆ. ಇಲ್ಲ ಅಜ್ಜಿ, ಇಂಥ ಕುಟುಂಬ ಎಲ್ಲಾ ಮಕ್ಕಳಿಗೂ ಸಿಕ್ಕಿದ್ರೆ ಎಲ್ಲರೂ ಹೀಗೆ ಇರ್ತಾರೆ. ಇಂಥ ಕುಟುಂಬದಲ್ಲಿ ನಾನಿರೋದಕ್ಕೆ ನಾನು ಈ ಕುಟುಂಬಕ್ಕೆ ಯಾವತ್ತೂ ಋಣಿಯಾಗಿರ್ತೀನಿ. ಯಾಕೆ ಹೇಳಿ? ಇದು ನನ್ನ ಕುಟುಂಬ. ರಾಮ, ನನ್ನ ರಾಮ, ದಶರಥನ ಕಳಕೊಂಡ ಆ ರಾಮ, ಮತ್ತೆ ಮಗನಾಗಿ ಹುಟ್ಟಿದ ಈ ರಾಮ, ಪಿತೃವಾಕ್ಯ ಪರಿಪಾಲಕ. ಕೂದಲ್ಲ ಪಾಪ, ನೀರೇ ಶ್ರೇಷ್ಠ. ಬಾಬಾಜಿ, ಇದು ಬರೀ ನಿಮ್ಮ ಕುಟುಂಬ ಮಾತ್ರ ಅಲ್ಲ, ನಮ್ಮ ಕುಟುಂಬನು. ಅರೆರೆ ಜಾನಕಿ, ನೋಡು ಸೆಲ್ಫಿ ತೆಗೆಯೋದಕ್ಕೆ ಒಳ್ಳೆ ಸೀನು. ತೆಗಿತೀನಿ ಸೆಲ್ಫಿ ತೆಗೆದು ಇದನ್ನ ಇವತ್ತೇ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ಬಿಡ್ತೀನಿ. ಅವಾಗ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯ ಹೇಳಿದಾಗೂ ಆಗುತ್ತೆ. ರೆಡಿ? ಅಯ್ಯಯ್ಯೋ, ನನ್ನ ಬಿಟ್ಬಿಟ್ರಲ್ಲ. ಇದು ನಿಮ್ ಕುಟುಂಬ ಮಾತ್ರ ಅಲ್ಲ, ನಮ್ ಕುಟುಂಬ. ಅಜ್ಜಿ ರೆಡಿ? ದುಡ್ಡು ಪಿಸಾಕಿ ನ್ಯಾಯನ ಕೊಳ್ಳೋದಕ್ಕೆ ಹೊರಟಿರೋರು ನೀವು. ಅದೇ ದುಡ್ಡು ಬೇಡ ಅಂತ ನ್ಯಾಯಕ್ಕಾಗಿ ಹೋರಾಡಕ್ಕೆ ನಿಂತಿರೋರು ನಾವು. ಆದ್ರೆ ದೇವ್ರಂತ ನಾರಾಯಣಾಚಾರ ಮೇಲೆ ಅಪವಾದ ಹೊರಿಸಿದ್ಯಲ್ಲ, ಇದಕ್ಕೆ ಯಾವತ್ತೂ ನಿಶಂಸಲ್ಲ ಮಾನ್ಯತ. ಮಾಡಿರೋ ತಪ್ಪಿಗೆ ಮಾನ್ಯತಾ ಶಿಕ್ಷೆ ಅನುಭವಿಸಲೇಬೇಕು, ಜೈಲಲ್ಲಿ ಕೊಡಲೇಬೇಕು. ಮಾಡಿರೋ ತಪ್ಪಿಗೆ ಮಾನ್ಯತಾ ಶಿಕ್ಷೆ ಅನುಭವಿಸಲೇಬೇಕು, ಜೈಲಲ್ಲಿ ಕೊಡಲೇಬೇಕು. ಜೈಲಲ್ಲಿ ಕೊಡಲೇಬೇಕು. ಜೈಲಲ್ಲಿ ಕೊಡಲೇಬೇಕು. Thank you.
ಯಾಕಾಗ ನೋಡ್ತೀರಿ ಆಚಾರು? ನಿಮ್ಮಮ್ಮ ಸೋತ್ಲು ಅಂತಾನ ಅಥವಾ ನಿಮ್ಮಪ್ಪನ ಕೈಯಲ್ಲಿ ಕೆನ್ನೆಗೆ ಹೊಡೆಸ್ಕೊಂಡ್ಲು ಅಂತಾನ? ವಾಟ್ ಇಸ್ ದಿಸ್ ಚಾರು? ಒಂದೇ ಸಿಪ್ಪಿಗೆ ಕುಡಿದ್ಬಿಟ್ಟಿಯಲ್ಲ, ಕಾಫಿ ತುಂಬಾ ಹಾಟ್ ಆಗಿದೆ. ನನ್ ಕೋಪ ಅದಕ್ಕಿಂತ ಹಾಟ್ ಆಗಿದೆ. ಓ, ನಿನ್ನೆ ನಿಮ್ಮ ಮಾಮ್ಗೆ ಅವಮಾನ ಆಗಿದ್ದಕ್ಕ? ಅದು ಅವಮಾನ ಅಲ್ಲ ವಿಪ, ಎಲ್ಲರ ಎದುರುಗಡೆ ಡ್ಯಾಡ್ ನನ್ನ ಮಾಮ್ ಕೆನ್ನೆ ಹೊಡೆದ್ಬಿಟ್ರು. ಸದ್ಯ ಅರೆಸ್ಟ್ ಆಗ್ಲಿಲ್ವಲ್ಲ, ಬಿಟ್ಟಾಕು ಚಾರು. ಬಿಟ್ಟಾಕೋ ಮಾತೇ ಇಲ್ಲ ಶುಭ. ಒಂದೇ ಒಂದು ಐಡಿಯಾ ಕೊಡಿ ಸಾಕು, ಎಲ್ಲರ ಮುಂದೆ ಆ ರಾಮಾಚಾರಿ ಮರ್ಯಾದೆ ಹೋಗ್ಬೇಕು, ಅವನ್ ತಲೆ ತಗ್ಬೇಕು ಎಟ್ ಎನಿ ಕಾಸ್ಟ್. ಆ ರಾಮಾಚಾರಿ ಕ್ಯಾರೆಕ್ಟರ್ ವರ್ಸ್ಟ್ ಅನ್ಸ್ಕೋಬೇಕು. ಅದೇ ನಾನು ನನ್ನ ಮಾಮಿಗೆ ಕೊಡೋ ಸಮಾಧಾನ. ಡೋಂಟ್ ಡೂ ದಟ್ ಚಾರು. ಇಷ್ಟು ದಿನದಲ್ಲಿ ನೀನು ಏನೇನೋ ಮಾಡಿದ್ಯಾ, ರಾಮಾಚಾರಿ ಅದೆಲ್ಲದನ್ನ ಗೆದ್ದಿದ್ದಾನೆ. ತಪ್ಪು ಮಾಡದೇ ಇದ್ದವ್ರಿಗೆ ಏನು ಆಗೋದಿಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾನೆ. ಸೊ ಇನ್ ಮುಂದೆ ನೀನ್ ಯಾವ ತಪ್ಪನ್ನು ಮಾಡ್ಬೇಡ. ನಾನು ತಪ್ಪು ಮಾಡಕ್ ಹೊರಟಿಲ್ಲ, ಅವನಿಗೊಂದು ಪಾಠ ಕಲ್ಸಕ್ ಹೊರಟಿದ್ದೀನಿ. ಗಿವ್ ಮಿ ಒನ್ ಬ್ಲಡಿ ಐಡಿಯಾ. ಈ ಸತಿ ನಾನು ಆಡ್ತಿರೋದು ಫೈನಲ್ ಗೇಮ್. ಅವನ್ ಮಾನ ಮರ್ಯಾದೆ ಕಳೆಯೋದಕ್ಕೆ ನನಗೆ ಒಂದು ಉಪಾಯ ಬೇಕು, ಬೇಕೇ ಬೇಕು. ನಾನು ನನ್ನ ಮಾಮ್ ಪರವಾಗಿ ಸೇಡ್ ತೀರಿಸ್ಕೊಳ್ಳೇಬೇಕು. ಮಾತಾಡೋದಿದ್ರೆ ಅದ್ರ ಬಗ್ಗೆ ಮಾತಾಡಿ, ಅದನ್ನ ಬಿಟ್ಟು ಐ ಡೋಂಟ್ ವಾಂಟ್ ಎನಿಥಿಂಗ್ ಎಲ್ಸ್. ಶುಭೋದಯ ಆಚಾರ ಮೇಡಮ್. ಹೇ, ವಾಟ್ ಸರ್ಪ್ರೈಸ್ ರಾಮಾಚಾರಿ, ನೀ ನನಗೆ ಶುಭೋದಯ ಹೇಳ್ತಿದ್ಯಾ? ಅಯ್ಯಾ, ಏನ್ರಿ ಸುನಿತಾ, ಮತ್ತೆ ಪೈಪೋಟಿನ? ನಿಮ್ಮ ಹತ್ರ ನಾನೇನ್ ಪೈಪೋಟಿ ಮಾಡಕ್ ಸಾಧ್ಯ ಸರ್? ಏಯ್, ನಿಮಗೆಲ್ರು ಹೇಳ್ದೆ, ಅಲ್ಲಿ ನೋಡ್ರಿ, ರಷ್ಯಾ ಉಕ್ರೇನು ಎದ್ರ ಬದ್ರ ನಿಂತಾಯ್ತು. ಅವನು ಬೀಳಲ್ಲ, ಇವಳು ಕೇಳಲ್ಲ, ಇವರಿಬ್ಬರಿಂದಾಗಿ ನನಗೆ ನೆಮ್ಮದಿ ಅನ್ನೋದಿಲ್ಲ. ಚಾರು ಮೇಡಮ್, ಕಳೆದೊಂದಷ್ಟು ದಿನಗಳಿಂದ ನನಗೆ ನಿಮಗೆ ಮನಸ್ತಾಪಗಳಾಗಿದೆ. ನಮ್ಮ ಕುಟುಂಬದವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನೋಡಿ, ಆಗಿದ್ದಾಗೋಯ್ತು, ದಯವಿಟ್ಟು ಇದನ್ನೆಲ್ಲ ಮರೆತು ಬಿಡ್ರಿ. ಸರ್, ಏನ್ ಸರ್ ಇದು? ಶಾಂತಿ ಪರ್ವ ಬಿಳಿ ಬಾಟ ಹಾರಿಸ್ತಾ ಇದ್ದಾರೆ. ಅವತ್ತು ಬಬ್ಲಿ ಸರ್ ಹೇಳಿದ್ರಲ್ಲ, ಹಾಗೆ ಆಫೀಸಲ್ಲಿ ಒಳ್ಳೆ ಕೊಲೀಗ್ಸ್ ಆಗಿರೋಣ, ಸ್ನೇಹಕ್ಕೆ ಬೆಲೆ ಕೊಡೋಣ, ಸಂತೋಷ ಗೌರವ ಕೊಡೋಣ, ಆಗಿರೋದನ್ನೆಲ್ಲ ಮರೆತು ಬಿಡೋಣ. ಮೇಡಮ್ ಮೇಡಮ್, ನಿಮಗೆ ಸಮಾಧಾನ ಆಗುತ್ತೆ ನಾನು ಏನಾದ್ರು ಮಾಡೋದ್ರಿಂದ ಅಂದರೆ, ಅದು ಹೇಳಿ, ನಾನು ಮಾಡ್ತೀನಿ. ಒಳಗ್ ಬರ್ಬೇಕಾದ್ರೆ ಬಲ್ಗಾಲಿಟ್ಟಾನೆ ಬಂದೆ. ಹೌದೌದು, ನಾನ್ ನೋಡ್ದೆ ದೀಪ, ಅದನ್ ಕಟ್ಕೊಂಡಿದ್ಯ ತಾನೆ, ತಾಯ್ತ ತಾನೆ, ಅದನ್ನು ನೋಡ್ದೆ. ಹೂ, ನಿನ್ ಮನೆ ಉದ್ದಾರವಾಗ ಅದನ್ನ ನೋಡ್ಬೇಕಾಗಿರೋದು ನೀನಲ್ಲ ಕಣೋ, ರಾಮಾಚಾರಿ. ಆದ್ರೆ ಅದನ್ನ ಅವನ್ ನೋಡಿದಾನೆ. ನೀವು ಅವನ್ಗೆ ಹೂ, ನಿನ್ ಮನೆ ಉದ್ದಾರವಾಗ ಅಂತ ಬೈತಾ ಇದ್ದೀರಾ? ಮುರಾರಿ, ಮೂರತ್ತು ಈ ಮನೇಲಿ ಇರೋನು, ಅವನನ್ನ ನಿನ್ ಮನೆ ಹಾಳಾಗೋಗಾದ್ರೆ ನನ್ನ ಮಗಳು ಈ ಮನೆಗೆ ಸೊಸೆಯಾಗಿ ಬರೋಳು. ಅವಳು ಹಾಳಾಗೋಗೋದಿಲ್ವಾ? ಅದಕ್ಕೆ ನಾನು ಹಾಗಂದಿದ್ದು. ಬಾ 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 ಬಾ. ಏನು ಎಲ್ಲ ಸೊಸೆ ಅನ್ನೋ ಮಾತು ಕೇಳಿ ಬಂತಲ್ಲ? ಹೌದು, ಈ ಮನೆ ಸೊಸೆನ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಬಂದಿದ್ದೀನಿ. ಏನಪ್ಪ, ಏನು ಹೇಳ್ತಾ ಇದೀಯಾ? ಅಯ್ಯೋ, ನಾನೇನು ಹೇಳಿಲ್ಲ, ಇದು ಅಪ್ಪ ಮಗಳ ತೀರ್ಮಾನ. ಅಂದ್ರೆ ದೀಪಾ, ಇವತ್ತಿಂದ ಈ ಮನೆ ತಳುತ್ತಾಳೆ. ಹಾಗಾದ್ರೆ ಶ್ರುತಿಗೆ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಸಿಕ್ಕಾಗಾಯ್ತು. ಶ್ರುತಿಗೆ ನಾನು, ನನ್ಗೆ ರಾಮಾಚಾರಿ ಮಾಮ. ಇದರಿಂದ ದೀಪನ್ ಸಂಸ್ಕಾರ ಏನು ಅಂತ ನಿಮಗ್ ಗೊತ್ತಾಗುತ್ತೆ. ನನ್ ದೃಷ್ಟಿಲಿ ಹೊಂದಾಣಿಕೆ ಚೆನ್ನಾಗುತ್ತೆ ಅಂತ ನನಗನ್ಸುತ್ತೆ. ಲೋಕದ ದೃಷ್ಟಿಲಿ ಏನಾಗುತ್ತಪ್ಪ, ಆಳಿ ಕಟ್ಟಿಸ್ಕೊಳ್ಳದೆ ಒಂದು ಹೆಣ್ಣು ಮಗಳು ಮನೇಲಿದ್ದಾಳೆ ಅಂತ ಹೇಳ್ತಾರೆ. ನೀತಿ ನಿಯಮ ಹೇಳೋರ್ ಮನೇಲಿ ಈ ರೀತಿ ನೀತಿ ನಿಯಮ ಹದಗೆಡ್ತಿದೆ ಅಂತ ಆಡ್ಕೊಂಡು ನಗ್ತಾರೆ. ಕರ್ಮ ಕೃಶವಾಗುತ್ತೆ, ಧರ್ಮ ನಾಶವಾಗುತ್ತೆ, ಸಂಸ್ಕಾರ ಅನ್ನೋದು ಮನೆ ಬಿಟ್ಟು ತೊಲಗುತ್ತೆ. ಇದೊಂಥರ ಚೆನ್ನಾಗಿಲ್ಲ ಅಲ್ವಾ?
ಅಲ್ಲ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ,